ಸೊ ನಾಳೆ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಸಭೆ ಬಗ್ಗೆ ಎಲ್ಲರ ಚಿತ್ತ ಈಗ ಸದ್ಯಕ್ಕೆ ಈ ಸಭೆ ಬೆನ್ನಲ್ಲೇ ಬೆಂಗಳೂರಿಗೆ ಪ್ರತ್ಯೇಕ ಗೈಡ್ಲೈನ್ಸ್ ಫಿಕ್ಸ್ ಆಗುತ್ತೆ ಮುನ್ನೆಚ್ಚರಿಕೆ ಕ್ರಮ ಜಾರಿ ಬಗ್ಗೆ ನಾಳೆ ಸಭೆ ನಡೆಯುತ್ತೆ ಅದಾದ ನಂತರ ಸಭೆಯ ನಂತರ ಮತ್ತಷ್ಟು ಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಕೆಲ ರೂಲ್ಸ್ ಗಳನ್ನು ತರುವ ಬಗ್ಗೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ಸುಧಾಕರ್ ಅವರು ಅದಕ್ಕೂ ಕೂಡ ಅವರು ವೇಟ್ ಮಾಡ್ತಾ ಇರೋದು ನಾಳೆ ಸಭೆ ಒಂದು ಮುಗಿದು ಬಿಡಲಿ ಪ್ರಧಾನಿಗಳು ಕೊಡತಕ್ಕಂತ ಸಲಹೆ ಸೂಚನೆಗಳನ್ನು ಆಧಾರವಾಗಿ ಇಟ್ಕೊಂಡು ಮುಂದಿನ ಕ್ರಮ ಅನ್ನುವಂತ ನಿರ್ಧಾರ ಕಳೆದ ಒಂದು ವಾರದಿಂದ ದೇಶದಲ್ಲಿ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿ ತಾವು ಕೂಡ ರಿಪೋರ್ಟ್ ಮಾಡಿದಿರಿ ಆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳು ನಾಳೆ ಎಲ್ಲಾ ಮುಖ್ಯಮಂತ್ರಿಗಳ ರಾಜ್ಯಗಳ ಎಲ್ಲಾ ಮುಖ್ಯಮಂತ್ರಿಗಳ ಸಭೆಯನ್ನ ಕರೆದಿದ್ದಾರೆ ಅದರಲ್ಲಿ ಎಲ್ಲಾ ರಾಜ್ಯಗಳ ಸ್ಥಿತಿಗತಿಗಳನ್ನ ಅವಲೋಕಿಸುತ್ತಾರೆ ಅವಲೋಕಿಸಿ ಅದನ್ನ ಆ ಸಂಖ್ಯೆಯನ್ನ ಇಟ್ಕೊಂಡು ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮ ತಗಬೇಕು ಈಗ ನಾಳೆ ಮಾನ್ಯ ಪ್ರಧಾನಮಂತ್ರಿಗಳ ಸಭೆ ಇದೆ ನೋಡೋಣ ಅಲ್ಲಿ ಏನೇನು ಚರ್ಚೆ ಆಗ್ತದೆ ಅಂತ ನೋಡೋಣ ಅರವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆಲ್ರಿಗೂ ಕೂಡ ಉಚಿತ ಇದೆ ಇಲ್ಲಿವರೆಗೂ ಕೂಡ ಎಲ್ರಿಗೂ ಉಚಿತವಾಗಿ ಕೊಟ್ಟಿದ್ದಾರೆ ಎರಡು ಡೋಸ್ನ ಉಚಿತ ಕೊಟ್ಟಿದ್ದಾರೆ ಬರುವಂಥ ದಿನಗಳಲ್ಲಿ ವರ್ಷಕ್ಕೊಂದು ಡೋಸ್ ತಗೋಬೇಕಾಗುತ್ತಾ ಯಾವ ರೀತಿ ತಗೋಬೇಕಾಗ್ತದೆ ಇದು ಅನ್ನೋಂಥದ್ದನ್ನು ನೋಡಬೇಕಾಗಿದೆ ಅವಲೋಕಿಸ್ಬೇಕಾಗಿದೆ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವೆರಡರನ್ನು ಕೂಡ ದೃಷ್ಟಿಯಲ್ಲಿಟ್ಕೊಂಡು ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ ಅಲ್ಲಿ ತನಕ ತಾವೆಲ್ಲ ಕೂಡ ಯಾರೆಲ್ಲ ಸಾಧ್ಯ ಆಗ್ತದೆ ದಯವಿಟ್ಟು ನೀವು ಹೋಗಿ ನಿಮಗೆ ಒಂಬತ್ತು ತಿಂಗಳು ಆಗಿದ್ರೆ ಎರಡನೇ ಡೋಸ್ ಆಗಿ ಹೋಗಿ ನೀವು ಲಸಿಕೆಯನ್ನು ಪಡಿಬೇಕು ಅಂತ ಮಾತ್ರ ನಾನು ಮನವಿಯನ್ನು ಮಾಡಿದೆ ಕೋವಿಡ್ ಬಂದು ಎರಡು ವರ್ಷ ಮೇಲಾಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗಿದೆ ಯಾವ ರೀತಿ ವೈಜ್ಞಾನಿಕತೆಯಿಂದ ನಾವು ಜೀವನವನ್ನು ಕೂಡ ಬದುಕಬೇಕಲ್ಲ ಜೀವನದಲ್ಲಿ ಕೂಡ ಬದುಕಬೇಕು ಕೋವಿಡ್ ಈಗಲೇ ಸದ್ಯಕ್ಕೆ ವಿಶ್ವದಿಂದ ನಿರ್ನಾಮ ಆಗ್ತದೆ ಅನ್ನುವಂಥ ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಶ್ರೀನಿವಾಸ್ ಈಗ ಸದ್ಯಕ್ಕೆ ಮಾಸ್ಕ್ ಮತ್ತು ವ್ಯಾಕ್ಸಿನ್ ಡಬಲ್ ಡೋಸ್ ಆಗಿರ್ತಕ್ಕಂಥವ್ರಿಗೆ ಬೂಸ್ಟರ್ ಡೋಸ್ ಮಕ್ಕಳುಗಳಿಗೆ ವ್ಯಾಕ್ಸಿನ್ ಮತ್ತೆ ಮಾಸ್ಕ್ ಇದು ಮೂರನ್ನ ಮ್ಯಾನೇಜ್ ಮಾಡಿಬಿಟ್ರೆ ಸಾಕು ಅನ್ನೋ ಲೆಕ್ಕಾಚಾರ ಸರ್ಕಾರದ ಅಂತ ಅರವಿಂದ್ ಪ್ರಾರಂಭಿಕ ಹಂತವಾಗಿ ಈ ಮೂರನ್ನ ರಾಜ್ಯ ಸರ್ಕಾರ ನೆಚ್ಚಿಕೊಂಡಿರುವಂತದ್ದು ಹಾಗಾಗಿನೇ ನಿನ್ನೆ ಕೂಡ ಆದೇಶವನ್ನು ಹೊರಡಿಸಿದ್ದಾರೆ ಆದ್ರೆ ಮುಂದಿನ ದಿನಗಳಲ್ಲಿ ನಾಲ್ಕನೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ಅಧ್ಯಯನ ಮಾಡಲಿಕ್ಕೆ ಈಗಾಗಲೇ ತಜ್ಞರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ದೆಹಲಿ ಸೇರಿದಂತೆ ಅನೇಕ ರಾಜ್ಯಗಳು ಈಗಾಗಲೇ ನಾಲ್ಕನೇ ಅಲೆಯ ಮುನ್ಸೂಚನೆಗಳು ಮತ್ತೆ ಬಂದಿರುವಂತಹ ಪ್ರಕರಣಗಳನ್ನ ಅಧ್ಯಯನ ಮಾಡಿ ಅಂತ ಹೇಳಿದ್ದಾರೆ ಆದ್ರೂ ಕೂಡ ನಾಳೆಯ ಸಭೆಯೇ ಇಂಪಾರ್ಟೆಂಟ್ ಅನ್ನ ಪಡ್ಕೊಂಡಿರುವಂಥದ್ದು ಪ್ರಧಾನಮಂತ್ರಿಗಳು ಯಾವ ಸೂಚನೆಗಳನ್ನ ರಾಜ್ಯಕ್ಕೆ ನೀಡ್ತಾರೆ ಅದನ್ನ ನಾವು ಅನುಷ್ಠಾನ ಮಾಡ್ತೀವಿ ಅಂತ ಮಾತುಗಳನ್ನ ಹೇಳಿದ್ದಾರೆ ಹಾಗಾಗಿ ನಾಳೆ ಪ್ರಧಾನಿಗಳು ಯಾವ ಸಲಹೆಯನ್ನು ಕೊಡ್ತಾರೋ ರಾಜ್ಯ ಸರ್ಕಾರ ಅದರ ಮೇಲೆ ಮುಂದುವರಿತಾರೆ ಟಫ್ ರೂಲ್ಸ್ಗಳನ್ನ ತರಬೇಕು ಅನ್ನುವಂತಹ ಸೂಚನೆ ಏನಾದರೂ ಪ್ರಧಾನಿಗಳು ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂತೆ ವರ್ಕೌಟ್ ಮಾಡಿಕೊಂಡು ತಜ್ಞರಿಂದ ಅಭಿಪ್ರಾಯಗಳನ್ನ ಪಡ್ಕೊಂಡು ಒಂದಿಷ್ಟು ಮಾರ್ಗಸೂಚಿಗಳನ್ನ ತರುವಂತಹ ಸಾಧ್ಯತೆ ಇದೆ ಅದ್ರ ಜೊತೆ ಜೊತೆಗೆ ಅಂತಾರಾಜ್ಯ ಪ್ರಯಾಣಿಕರ ಮೇಲೆ ಒಂದಿಷ್ಟು ನಿಗಾವನ್ನ ಇಡುವಂತದ್ದು ಇರಬಹುದು ಲಸಿಕಾಕರಣವನ್ನ ಹೆಚ್ಚಳ ಮಾಡುವಂತಹ ವಿಚಾರ ಆಗಿರಬಹುದು ಮತ್ತೆ ಕ್ಲಸ್ಟರ್ಗಳು ಮತ್ತೆ ಝೋನ್ಗಳನ್ನ ಮತ್ತೆ ಪುನರ್ ಪ್ರಾರಂಭ ಮಾಡುವಂತಹ ವಿಚಾರ ಆಗಿರಬಹುದು ಇದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ತಲೆಯಲ್ಲಿ ಇಟ್ಕೊಂಡಿದೆ ಆದ್ರೆ ಪ್ರಾರಂಭಿಕ ಹಂತದಲ್ಲಿ ರಾಜ್ಯದ ಇನ್ನೂ ಕೂಡ ಸೋಂಕಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಇದ್ಯಾವನ್ನು ಕೂಡ ಏಕಾಏಕಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಿಲ್ಲ ಎಲ್ಲವನ್ನು ಕೂಡ ನಾಳೆಯ ಸಭೆಯ ಮೇಲೆ ಮುಖ್ಯಮಂತ್ರಿಗಳು ಮತ್ತೆ ಆರೋಗ್ಯ ಸಚಿವರು ಹಾಕಿರುವಂತದ್ದು ಪ್ರಧಾನಿಗಳು ನಾಳೆ ಕೊಡುವಂತಹ ಸೂಚನೆಯನ್ನು ಆಧರಿಸಿ ಯಾವ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ನಾವು ನಿರ್ಧಾರ ಮಾಡ್ತೀವಿ ಅಂತ ಮಾತುಗಳನ್ನ ಸಚಿವರು ಹೇಳಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನ ವಿಚಾರಕ್ಕೆ ವಿಶೇಷವಾದಂತಹ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಯಾಕಂದ್ರೆ ಬೆಂಗಳೂರಿನಲ್ಲಿ ಕೇಸ್ನ ಪ್ರಮಾಣ ಹೆಚ್ಚಳ ಆಗುತ್ತೆ ಸಾವಿನ ಪ್ರಮಾಣ ಹೆಚ್ಚಳ ಆಗಿರೋದ್ರಿಂದ ಬೆಂಗಳೂರಿಗೆ ಪ್ರತ್ಯೇಕ ನಿಯಮಗಳನ್ನು ತರುವಂತಹ ಸಾಧ್ಯತೆ ಕೂಡ ಇದೆ ನಾಳೆಯ ಪ್ರಧಾನಿ ಸಭೆಯ ಬಳಿಕ ಇದು ಅಂತಿಮವಾಗುವಂತಹ ಸಾಧ್ಯತೆ ಇದೆ ಅರವಿಂದ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ